ಸ್ಕ್ರಾಪ್ ಡೀಲರ್ ಅಂತ ಹೇಳಿದ್ರೆ ಸ್ಕ್ರಾಪ್ ಅಂದ್ರೆ ಗುಜರಿ ಅಂಗಡಿ ಅಂತ ಇದ್ರು ಮುಂಚೆ, ಈಗ ಅದನ್ನ ಸ್ಕ್ರಾಪ್ ಡೀಲರ್ಗಳು ಅಂತ ಇದ್ದಾರೆ. ಸ್ವಲ್ಪ ಮರ್ಯಾದೆ ಕೊಟ್ಟು ಈಗೀಗ ಗೊತ್ತಾಗ್ತದೆ, ಈಗ ಎಮ್ ಎಲ್ ಸಿ ಎಲೆಕ್ಷನ್ ಬಂದ್ಮೇಲೆ ಎಲ್ಲ ಸ್ಕ್ರಾಪ್ ಬಾಬು ಅಂತೇಳಿ ಬಂದ್ಮೇಲೆ 1,000 ಕೋಟಿ 2,000 ಕೋಟಿ 3,000 ಕೋಟಿ ಅಂತೇಳಿ ಏನ್ ಮಾತಾಡ್ತಿದ್ದಾರೆ. ಕೈಗಾರಿಕೆಯಲ್ಲಿ ಕೈಗಾರಿಕೋದ್ಯಮಿಗಳಿಗೆ ನೀವು ಮೋಸ ಮಾಡಬಾರ್ದು. ನಿಮ್ಗೆ ಎಲ್ಲಿ ಅವರು ಸ್ಕ್ರಾಪ್ ಕರೆದು ಸ್ಕ್ರಾಪ್ ಕೊಡ್ತಾರೆ ಅಲ್ಲಿವರೆಗೂ ನೀವು ಅವ್ರಿಗೆ ಮೋಸ ಮಾಡಬಾರ್ದು. ತೂಕದಲ್ಲಿ ವ್ಯಾಪಾರದಲ್ಲಿ ಮಾಡಿ, ನಂಗೆ 1 ರೂಪಾಯಿ ಕಡಿಮೆ ಬಿಟ್ಕೊಡಿ ಸ್ವಾಮಿ, 2 ರೂಪಾಯಿ ಕಮ್ಮಿ ಬಿಟ್ಕೊಡಿ ಸ್ವಾಮಿ, ನನಗೆ ಹೊಟ್ಟೆ ತುಂಬುತ್ತಿಲ್ಲ ಸಾಕಾಗಲಿಲ್ಲ ಅಂತೇಳಿ ನಿಮ್ಮ ಕಷ್ಟದ ಅವ್ರ ಹತ್ರ ಹೇಳ್ಕೊಳ್ಳಿ, ನಿಜವಾಗ್ಲೂ ಅವ್ರು ಮಾಡಿಕೊಡ್ತಾರೆ. ಅಂಥ ಕಡೆ ಎಲ್ಲ ಹೋಗ್ಬಿಟ್ಟು ನೀವು ಸ್ಕ್ರಾಪ್ ತಗೊಂಡು ಬೇರೆ ಏನೇನೋ ನಿಮ್ಗೆ ಗೊತ್ತಿರುವಂಥ ಕಸಬುಗಳನ್ನ ಕಾರ್ಖಾನೆಯ ಮಾಲೀಕರ ಮೇಲೆ ತೋರ್ಸೋಕೆ ಹೋದ್ರೆ ಕೈಗಾರಿಕಾ ಬಂಶಂದ್ರ ಕೈಗಾರಿಕಾ ಸಂಘ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತು ಯಾವುದೇ ಕಾರ್ಖಾನೆಗಳಲ್ಲಿ ಹೋಗಿ ನಾವು ಸಂಘ ಕಟ್ಕೊಂಡಿದ್ದೀವಿ ನಮ್ದೇ ನಡೀತದೆ ಅಂತೇಳಿ ದೌರ್ಜನ್ಯ ಮಾಡೋಂಗಿಲ್ಲ. ನೀವು ಆರೇಕಲ್ ತಾಲೂಕಿನ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ BJLRA ಸ್ಕ್ರಾಪ್ ಡೀಲರ್ಸ್ ಅಸೋಸಿಯೇಷನ್ಗೆ ಚಾಲನೆ ನೀಡಿದ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್ ರವರು. ಇನ್ನು ಇದೇ ಸಂದರ್ಭದಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್ ರವರು ಮಾತನಾಡಿ, ಸ್ಕ್ರಾಪ್ ವ್ಯಾಪಾರವೂ ಕೂಡ ಒಂದು ಉದ್ಯಮವೇ, ಜೊತೆಗೆ ಲಾಭದ ವ್ಯಾಪಾರ ಆಗಿದೆ. ಆದರೆ ಸ್ಕ್ರಾಪ್ ವ್ಯಾಪಾರ ಮಾಡುವವರು ಕೈಗಾರಿಕಾ ಮಾಲೀಕರಿಗೆ ಮೋಸ ಮಾಡದೆ ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡಿ ಎಂದು ಎ ಪ್ರಸಾದ್ ರವರು ಸಲಹೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ BJLRA ಸ್ಕ್ರಾಪ್ ಡೀಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಡಿಮಣಿ, ಉಪಾಧ್ಯಕ್ಷರಾದ ವೈಗೋಪಾಲ್, ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ರಿಜ್ವಾನ್ ಪಾಷಾ, ಖಜಾಂಚಿ ಡಿ ಶಿವರಾಜು, ವಗೀರ್ ಪಾಷಾ, ಚಂದ್ರಶೇಖರ್ ಅತಿಥಿಗಳಾಗಿ ಕಾಚನಾಯಕನಹಳ್ಳಿ ಕಿರಣ್ ಕುಮಾರ್, ಪುನೀತ್, ಬೊಮ್ಮಸಂದ್ರ ಮುರುಗೇಶ್ ಮತ್ತು ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ರು. ಏನಿವತ್ತು ಬೊಮ್ಮಸಂದ್ರ ಕೈಗಾರಿಕೆಗಳ ಪ್ರದೇಶದಲ್ಲಿ ಒಂದು ಸ್ಕ್ರಾಪ್ ಡೀಲರ್ಸ್ ಅದು ಒಂದು ಅಸೋಸಿಯೇಷನ್ ಏನಕ್ಕೆ ಮಾಡಬೇಕಾಗಿ ಬಂತು ಇವರುಗಳು ಅಂತ ಹೇಳಿದ್ರೆ, ಸ್ಕ್ರಾಪ್ ಡೀಲರ್ ಅಂತ ಹೇಳಿದ್ರೆ ಸ್ಕ್ರಾಪ್ ಅಂದರೆ ಗುಜರಿ ಅಂಗಡಿ ಅಂತ ಇದ್ರು ಮುಂಚೆ, ಈಗ ಅದನ್ನು ಸ್ಕ್ರಾಪ್ ಡೀಲರ್ಗಳು ಅಂತ ಇದ್ದಾರೆ. ಸ್ವಲ್ಪ ಮರ್ಯಾದೆ ಕೊಟ್ಟು ಆದರೆ ಅದರಲ್ಲಿರುವಂಥ ಬಂಡವಾಳ ಹೊರಗಿನ ಪ್ರಪಂಚಕ್ಕೆ ಗೊತ್ತೇ ಇಲ್ಲ. ಈಗೀಗ ಗೊತ್ತಾಗ್ತದೆ, ಈಗ ಎಮ್ ಎಲ್ ಸಿ ಎಲೆಕ್ಷನ್ ಬಂದ್ಮೇಲೆ ಎಲ್ಲ ಸ್ಕ್ರಾಪ್ ಬಾಬು ಅಂತೇಳಿ ಬಂದ್ಮೇಲೆ 1,000 ಕೋಟಿ 2,000 ಕೋಟಿ 3,000 ಕೋಟಿ ಅಂತೇಳಿ ಏನು ಮಾತಾಡ್ತಿದ್ದಾರೆ. ಆ 2,000 ಕೋಟಿ ಅನ್ನೋದು ಬರೀ ಆ ಸ್ಕ್ರಾಪ್ನ ವ್ಯಾಪಾರದ 1% ಅದು 1,700 ಕೋಟಿ ಅಂತ ಯಾರು ಹೇಳ್ತಿದ್ದಾರೆ. ಈಗೆಲ್ಲ ಮಾಧ್ಯಮಗಳೆಲ್ಲ ಬಂತು, ಅದು ಬಂದ್ಮೇಲೆ ಸ್ವಲ್ಪ ಸ್ಕ್ರಾಪ್ ಅವ್ರ ಬಗ್ಗೆ ಗೌರವನು ಹೆಚ್ಚಾಗಿದೆ ಅಂತ ಕಾಣ್ತಾ ಇದೆ. ಸ್ಕ್ರಾಪ್ ಬಾಬು MLC ಎಲೆಕ್ಷನ್ ನಿಂತ ಮೇಲೆ ಅಂತ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಸ್ಕ್ರಾಪ್ ಡೀಲರ್ಸ್ ಅನ್ನೋದು ಸ್ಕ್ರಾಪ್ ವ್ಯಾಪಾರ ಅನ್ನೋದು ಒಂದು ಅಸಂಘಟಿತ ವ್ಯಾಪಾರ, ಅದು ಅದಕ್ಕೊಂದು ಸಂಘಟಿತವಾಗಿ ಇರಲಿಲ್ಲ ಇಷ್ಟು ದಿವಸದವರೆಗೂ ಈ ಪ್ರದೇಶದ ವ್ಯಾಪ್ತಿಗಳಲ್ಲಿ. ಅದೇ ನೀವು ಮಹಾರಾಷ್ಟ್ರದಲ್ಲಿ ಹೋದ್ರೆ ತುಂಬ ಚೆನ್ನಾಗಿದೆ ಅದು, ಅವರೊಂದು ಸಂಘಟನೆ ತುಂಬ ಜೋರಾಗಿದೆ. ಅಲ್ಲಿ ಸ್ಕ್ರಾಪ್ ಡೀಲರ್ಸ್ ಅಂತ ಹೇಳಿದ್ರೆ ಇದು ಸುಮಾರು 8,000 ಕೋಟಿ ವ್ಯಾಪಾರ ಇದೆ. ನಮ್ಮ ಕರ್ನಾಟಕದ ಮಾತಾಡ್ತಿರೋದು ನಾನು, ಸುಮಾರು 8,000 ಕೋಟಿ ಮತ್ತು 135 ಮಿಲಿಯನ್ ಅಂತ ಹೇಳಿದ್ರೆ ಸುಮಾರು 1,45,000 ಕೋಟಿ, 1,045,200 ಕೋಟಿ ಅಷ್ಟು ಸ್ಕ್ರಾಪು ಹೊರ ದೇಶಗಳಿಂದ ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ದೇಶಕ್ಕೆ ಬರ್ತಾ ಇದೆ ಸ್ಕ್ರಾಪ್. ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಇದು ದೊಡ್ಡ ವ್ಯಾಪಾರ ಇದು. ಈಗ ಎಲ್ಲರೂ ಯಾವುದೋ ಒಂದು ಫ್ಯಾಕ್ಟ್ರಿ ಕಾರ್ಖಾನೆ ಮಾಲೀಕರಾದ್ರೆ ಅವರೆಲ್ಲ ಅವ್ರು ಓನರಪ್ಪ, ಅವ್ರದ್ದೊಂದು ವ್ಯಾಪಾರ ಇದೆಪ್ಪ, ಅವ್ರದ್ದೊಂದು ಬಿಸ್ನೆಸ್ ಇದೆಯಪ್ಪ, 5,000 ಕೋಟಿ 10,000 ಕೋಟಿ 20,000 ಕೋಟಿ ವ್ಯಾಪಾರಪ್ಪ ಅಂತ ಎಲ್ಲರೂ ಮಾತಾಡ್ತಾರೆ.
ಆದರೆ ಆ ಸ್ಕ್ರಾಪ್ ಹಾಗೇನೆ ಈಗ ನಾವು ನಮ್ಮ ಕಾರ್ಖಾನೆಗಳಲ್ಲಿ 10 ಟನ್ ಸ್ಕ್ರಾಪ್ ತಗೊಂಡ್ರೆ ಅದರಲ್ಲಿ 20% ಸ್ಕ್ರಾಪ್ ಬರುತ್ತೆ. ನೀವು ಲೆಕ್ಕ ಹಾಕೊಳ್ಳಿ ವ್ಯಾಪಾರ ಏನು ವ್ಯಾಪಾರ ಪರ್ಚೇಸ್ ಮಾಡ್ತಾರೋ ಅದರಲ್ಲಿ ಅಷ್ಟು ಸ್ಕ್ರಾಪ್ ಇರುತ್ತೆ. ದೊಡ್ಡ ಸ್ಕ್ರಾಪ್ ವ್ಯಾಪಾರ ಇದು, ದೊಡ್ಡ ಬಿಸ್ನೆಸ್ ಇದು. ಇದನ್ನು ಸಂಘಟಿತವಾಗಿ ಮಾಡಿದ್ರೆ ಅಂದರೆ ನೀವು ಎಲ್ಲರೂ ಸಹ ಚೆನ್ನಾಗಾಗ್ತೀರಾ. ಮತ್ತು ನಿಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಬ್ಬ ತೆಗೆದ್ರೆ ಇನ್ನೊಬ್ಬರ ಮೇಲೆ ಅಸೂಯೆ, ಅವನು ತೆಗೆದ್ರೆ ಇನ್ನೊಬ್ಬರ ಮೇಲೆ ಅಸೂಯೆ. ಇದನ್ನೆಲ್ಲ ಮಾಡಬಾರ್ದು ಅಂತೇಳಿ ಈಗ ಅದಕ್ಕೆ ನೀವು ಒಂದು ಸಂಘನ ಕಟ್ಕೊಂಡಿದ್ದೀರ. ನಿಮ್ಮಲ್ಲಿ ನಿಮ್ಮಲ್ಲಿ ಅಸೂಯೆ ಇದ್ರೆ ನಿಮ್ಮ ಅಸೂಯೆಗಳನ್ನು ನೋಡಿಕೊಂಡು ಪೀಣೆಯಿಂದ ಬರ್ತಾರೆ, ಹೊಸಕೋಟೆಯಿಂದ ಬರ್ತಾರೆ, ರಾಮನಗರದಿಂದ ಬರ್ತಾರೆ, ಮದ್ದೂರಿಂದ ಬರ್ತಾರೆ, ಇಡೀ ಕರ್ನಾಟಕದ ಮೂಲೆ ಮೂಲೆ ಗುಲ್ಬರ್ಗೆಯಿಂದ ಬಂದು ಇಲ್ಲಿ ಸ್ಕ್ರಾಪ್ ವ್ಯಾಪಾರ ಮಾಡಿ ಸ್ಕ್ರಾಪ್ ಎತ್ಕೊಂಡು ಹೋಗ್ತಾಯಿರ್ತಾರೆ ಸಾವಿರಾರು ಟನ್ಗಳಷ್ಟು. ನೀವು ಇಲ್ಲಿರುವಂಥವ್ರು ಸ್ಕ್ರಾಪನ್ನು ವ್ಯಾಪಾರ ಮಾಡೋದಕ್ಕೆ ಆಗ್ತಾನೇ ಇಲ್ಲ. ಕಾರಣ ಏನಂದರೆ ನಿಮ್ಮಲ್ಲಿ ಸಂಘಟನೆ ಇಲ್ಲ ಅಂತ. ಇದನ್ನು ಈಗ ಮುಂದುವರ್ಸ್ಕೊಂಡು ಹೋಗ್ಬಾರ್ದು ಅಂತೇಳಿ ನಿಮ್ಮಲ್ಲೆಲ್ಲರೂ ಸಹ ಈಗ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತೇಳಿ ಇಷ್ಟು ವರ್ಷಗಳೆಲ್ಲ ನೀವು ಹಾಳು ಮಾಡಿಕೊಂಡು ಬೇರೆಯವರೆಲ್ಲ ಬಂದು ಇಲ್ಲಿ ಮಜಾ ಮಾಡ್ಕೊಂಡು ಹೋದರು. ಈಗ ನಿಮ್ಗಳಿಗೆ ಇದರ ಮೇಲೆ ಜ್ಞಾನೋದಯ ಆಗಿ ಈಗ ನೀವು ಇದನ್ನು ಒಂದು ಸಂಘ ಅಂತೇಳಿ ಕಟ್ಕೊಂಡಿದ್ದೀರಾ. ಇನ್ಮೇಲೆ ಆದರೂ ಸಹ ನೀವೆಲ್ಲ ಒಂದು ಸಂಘ ಕಟ್ಕೊಂಡಿರೋದ್ರಿಂದ ಸಂಘಟಿತವಾಗಿ ವ್ಯಾಪಾರ ಮಾಡಿ ಅಂತೇಳಿ ನನ್ನೊಂದು ಕಿರು ಮನವಿ ನಿಮಗೆಲ್ರಿಗೂ. ಜೊತೆ ಜೊತೆಯಲ್ಲಿ ಸ್ಕ್ರಾಪ್ ವ್ಯಾಪಾರ ಮಾಡುವಾಗ ತೂಕದಲ್ಲಿ ಮೋಸ ಮಾಡಬಾರ್ದು. ಇದು ತುಂಬ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನೆಲ್ರಿಗೂ. ತೂಕದಲ್ಲಿ ಮೋಸ ಮಾಡಿದ್ರೆ ಒಂದು ದಿವಸ ವ್ಯಾಪಾರ ಮಾಡ್ತೀರಾ, ಎರಡು ದಿವಸ ವ್ಯಾಪಾರ ಮಾಡ್ತೀರಾ, ಮೂರನೇ ಸಲ ಸಿಗಾಕೊಳ್ತೀರಾ, ನಾಲ್ಕನೇ ದಿವಸ ಕಂಪ್ನಿ ಕಳ್ಕೊಳ್ತೀರಾ. ನಿಮಗೆ ಈ ಕೋಳಿ ಮತ್ತು ಮೊಟ್ಟೆ, ಕೋಳಿ ಇರೋವರೆಗೂ ಮೊಟ್ಟೆ ಇಡ್ತಾ ಇರುತ್ತೆ. ಒಂದೇ ಸಲ ಅಂದ್ರೆ ಮೊಟ್ಟೆ ಒಳಗಡೆ ಎಷ್ಟು ಮೊಟ್ಟೆ ಇದೆ ಅಂತ ಹೇಳಿ ಕೋಳಿನ ಕುಯ್ದುಬಿಟ್ರೆ ಸಿಗೋದು ಒಂದೇ ಮೊಟ್ಟೆ ಇದೆ ನಿಮಗೆ. ಆಮೇಲೆ ಕೋಳಿನೂ ಇಲ್ಲ ಮೊಟ್ಟೆನೂ ಇಲ್ಲ. ಈ ರೀತಿ ಆಗ್ಬಿಡ್ತೀರಾ, ಇದನ್ನು ಮಾಡೋಕೆ ಹೋಗಬೇಡಿ. ನನ್ನೊಂದು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಯಾಕಂದರೆ ಕೈಗಾರಿಕೆಯಲ್ಲಿ ಕೈಗಾರಿಕೋದ್ಯಮಿಗಳಿಗೆ ನೀವು ಮೋಸ ಮಾಡಬಾರ್ದು. ನಿಮ್ಗೆ ಎಲ್ಲಿ ಅವರು ಸ್ಕ್ರಾಪ್ ಕರೆದು ಸ್ಕ್ರಾಪ್ ಕೊಡ್ತಾರೆ ಅಲ್ಲಿವರೆಗೂ ನೀವು ಅವ್ರಿಗೆ ಮೋಸ ಮಾಡಬಾರ್ದು. ತೂಕದಲ್ಲಿ ವ್ಯಾಪಾರದಲ್ಲಿ ಮಾಡಿ, ನಂಗೆ 1 ರೂಪಾಯಿ ಕಡಿಮೆ ಬಿಟ್ಕೊಡಿ ಸ್ವಾಮಿ, 2 ರೂಪಾಯಿ ಕಮ್ಮಿ ಬಿಟ್ಕೊಡಿ ಸ್ವಾಮಿ, ನನಗೆ ಹೊಟ್ಟೆ ತುಂಬುತ್ತಿಲ್ಲ, ಸಾಕಾಗೋದಿಲ್ಲ ಅಂತೇಳಿ ನಿಮ್ಮ ಕಷ್ಟದ ಅವ್ರ ಹತ್ರ ಹೇಳ್ಕೊಳ್ಳಿ, ನಿಜವಾಗ್ಲೂ ಅವ್ರು ಮಾಡಿಕೊಡ್ತಾರೆ. ಅಂಥ ಕಡೆ ಎಲ್ಲ ಹೋಗ್ಬಿಟ್ಟು ನೀವು ಸ್ಕ್ರಾಪ್ ತಗೊಂಡು ಬೇರೆ ಏನೇನೋ ನಿಮ್ಗೆ ಗೊತ್ತಿರುವಂಥ ಕಸಬುಗಳನ್ನು ಕಾರ್ಖಾನೆಯ ಮಾಲೀಕರ ಮೇಲೆ ತೋರಿಸೋಕೆ ಹೋದರೆ ಕೈಗಾರಿಕಾ ಬಂಶೋದ್ರ ಕೈಗಾರಿಕಾ ಸಂಘ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಇದನ್ನು ನಿಮಗೆ ನಾನು ಒಂದು ಮನವಿ ಮತ್ತು ಒಂದು ವಾರ್ನಿಂಗ್ ಅಂತೇಳಿ ಸಹ ಹೇಳ್ತೀನಿ. ಇದನ್ನು ನೀವು ಮಾಡಲೇಬಾರ್ದು. ನಿಮ್ಗೆ ಎಲ್ಲಾದರೂ ಒಂದು ಕಾರ್ಖಾನೆಗಳಲ್ಲಿ ಸ್ಕ್ರಾಪ್ ಇರುತ್ತೆ ಸರ್, ನಾನು ಅದಕ್ಕವ್ರಿಗೆ ನಾನು ಬೆಲೆ ಕೊಡ್ತೀನಿ ಸರ್, ನಾನು ಸ್ಕ್ರಾಪ್ ತಗೊಳ್ತೀನಿ ಅಂತೇಳಿ ಅವ್ರು ಕೊಟ್ಟಿಲ್ಲ ಅಂತೇಳಿ ನಮಗೂ ಹೇಳಬೇಕಿದ್ರೆ ನಿಮ್ಮ ಪರವಾಗಿ ನಾವು ಅವ್ರು ಮಾತಾಡ್ತೀವಿ. ಆದರೆ ಕೊಡಿಸೇ ಕೊಡ್ತೀವಿ ಅಂತೇಳಿ ನಾವು ಯಾವುದು ಭರವಸೆ ಕೊಡೋಕ್ಕಾಗೋದಿಲ್ಲ. ಯಾಕೆ ಅಂತೇಳಿದ್ರೆ ಅವ್ರು ಈಗಾಗಲೇ ಯಾರಿಗೋ ಒಬ್ರು ಕೊಡ್ತಾ ಇರ್ತಾರೆ, ಅವ್ರ ಜೊತೆಯಲ್ಲಿ ಅವ್ರಿಗೆ ಚೆನ್ನಾಗಿ ಸೆಟ್ ಆಗಿರುತ್ತೆ, ವ್ಯಾಪಾರ ಚೆನ್ನಾಗಿ ಮಾಡ್ತಿರ್ತಾರೆ. ಅಂಥ ಕಡೆ ಹೋಗ್ಬಿಟ್ಟು ಅವ್ರ ಸ್ಕ್ರಾಪನ್ನು ನಮಗೆ ಕೊಡಿಸಿ ಅಂತೇಳಿದ್ರೆ ನಾವು ಕೊಡ್ಲಿಕ್ಕಾಗೋದಿಲ್ಲ. ಅದ್ರ ಬಗ್ಗೆ ನಾವು ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಅವ್ರಾಗೆ ಅವ್ರು ನಿಮ್ಗೆ ಇಷ್ಟಪಟ್ಟು ನಿಮಗೆ ಸ್ಕ್ರಾಪ್ ಕೊಟ್ಟರೆ ನೀವು ತಗೋಬೇಕು. ಮತ್ತು ಯಾವುದೇ ಕಾರ್ಖಾನೆಗಳಲ್ಲಿ ಹೋಗಿ ನಾವು ಸಂಘ ಕಟ್ಕೊಂಡಿದ್ದೀವಿ ನಮ್ಮದೇ ನಡೀತದೆ ಅಂತೇಳಿ ದೌರ್ಜನ್ಯ ಮಾಡೋಂಗಿಲ್ಲ. ನೀವು ಹೊರ ಜಿಲ್ಲೆಗಳಿಂದ ಮತ್ತು ಹೊರ ಡಿಸ್ಟ್ರಿಕ್ಟ್ಗಳಿಂದ ಬಂದವಂಥವ್ರು ಹೇಳಿ, ನಾವೇ ಇಲ್ಲೇ ಇದ್ದೀವಪ್ಪ ಒಂದು 500 ಜನ ನಮಗೆ ಇಲ್ಲಿ ಬರ್ತಾರೆ ಅಂತ ಸ್ಕ್ರಾಪ್ ಈ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಗಳಲ್ಲಿ ಸಾಕಾಗ್ತಿಲ್ಲ, ನೀನು ನಿನ್ನ ಈ ಕಡೆ ಏನಿದೆ ಅಲ್ಲಿ ವ್ಯಾಪಾರ ಮಾಡ್ಕೊಳ್ಳಪ್ಪ, ಇಲ್ಲಿ ನಾವೆಲ್ಲ ಲೋಕಲ್ಸ್ ಇದ್ದೀವಿ ನಮಗೆ ಬೇಕು ಅಂತಿಲ್ಲ. ಯಾಕೆಂತೇಳಿದ್ರೆ ಯಾವುದೇ ಕಾರ್ಖಾನೆಗಳಲ್ಲಿ ಮೊದಲನೇ ಆದ್ಯತೆ ಸ್ಥಳೀಯರಿಗೆ ಕೊಡಬೇಕು ಅಂತೇಳಿ ಒಂದು ಕಾನೂನು ಇದೆ. ಅದರಿಂದ ಸ್ಥಳೀಯರಿಗೆ ಹೇಗೆ ಕೆಲಸ ಕೊಡಬೇಕು ಅದೇ ರೀತಿಯಲ್ಲಿ ನಮಗೂ ಒಂದು ಸ್ಥಳೀಯರಿಗೆ ಒಂದು ವ್ಯಾಪಾರ ಕೊಡಿ, ನಿಮ್ದು ಏನು ರೇಟ್ ಇದೆ ಆ ರೇಟ್ ಕೊಡ್ತೀವಿ, ನಮ್ಮ ಸ್ಥಳೀಯರಿಗೆ ಕೊಡಿ ಅಂತ ನ್ಯಾಯ ರೀತಿಯಲ್ಲಿ ನಾವು ಕೇಳ್ತೀವಿ, ನಮ್ಮ ಸ್ಥಳೀಯರಿಗೆ ನಮ್ಮ ವ್ಯಾಪಾರ ಕೊಡಿ ಅಂತ ಕೇಳಿ ಅದರಲ್ಲಿ ನ್ಯಾಯ ಇದೆ. ದೌರ್ಜನ್ಯನೂ ಮಾಡೋಂಗಿಲ್ಲ, ಸ್ಥಳೀಯರಿಗೆ ಕೊಡಬೇಕು ಕೊಡಲೇಬೇಕಂತ ಕಾನೂನು ಇಲ್ಲ, ಅದರ ಕಾನೂನು ಇದೆ. ಸೊ ಇದನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಿಮಗೆ ಮಣಿ ಇರ್ಬೋದು, ರಿಜ್ವಾನ್ ಇರ್ಬೋದು, ರಾಜ ಗೋಪಾಲು, ಚಂದ್ರಶೇಖರ್ ರಾಜು ಇವರೆಲ್ಲರೂ ಸೇರಿಕೊಂಡು ನಿಮ್ಮ ಸಂಘನ ಕಟ್ಟಲಿಕ್ಕೆ ತುಂಬ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದಾರೆ. ಅವ್ರ ಸಂಘ ಕಟ್ಟಿರೋದು ಅವ್ರಿಗೆ ನಮಗೆ ವ್ಯಾಪಾರ ಆಗುತ್ತೆ, ನಾನು 1ನೇದಲ್ಲಿ ಸ್ಕ್ರಾಪ್ ವ್ಯಾಪಾರ ಮಾಡ್ಕೋಬೇಕು, ನಿಮ್ಗೆ ಯಾರು ಸ್ಕ್ರಾಪ್ ವ್ಯಾಪಾರ ಕೊಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಅವ್ರೇನು ಕೆಲಸ ಮಾಡ್ತಿಲ್ಲ. ಎಲ್ಲರಿಗೂ ತುಂಬಬೇಕು, ಹೊಟ್ಟೆ ತುಂಬಬೇಕು ಅನ್ನೋ ದೃಷ್ಟಿಯಲ್ಲೇ ಮಾಡ್ತಿರೋದು. ಮತ್ತು ಇದರಲ್ಲಿ ಯಾರದೇ ಆದಂಥ ವ್ಯಕ್ತಿ ಅವ್ರ ಸ್ವಂತ ವ್ಯಕ್ತಿತ್ವಗೋಸ್ಕರ ಅವ್ರಿಗೋಸ್ಕರ ಮಾಡ್ತಿರೋದಲ್ಲ ಇದನ್ನು. ಈ ಸಂಘನ ಏನು ಕಟ್ಟಿದ್ದೀರ, ಇದು ಕಾನೂನು ಬದ್ದಲ್ಲಿ ಚೌಕಟ್ಟಲ್ಲಿ ರಿಜಿಸ್ಟರ್ ಆಫ್ ಸೊಸೈಟಿ ROS ನಲ್ಲಿ
ಅದನ್ನು ರಿಜಿಸ್ಟರ್ ಮಾಡಿದ್ದೀರಾ, ಪದಾಧಿಕಾರಿಗಳ ಪಟ್ಟಿ ಕಟ್ಟಿದ್ದೀರಾ, ಅದೊಂದು ಸ್ಟಾಂಪ್ ಡ್ಯೂಟಿ ಕಟ್ಟಿದ್ದೀರಾ, ಎಲ್ಲಾನು ಕಟ್ಟಿಬಿಟ್ಟು ನೀವು ಎಲ್ಲರೂ ಸಹ ಪದಾಧಿಕಾರಿಗಳಾಗಿದ್ದೀರಾ, ನಿಮ್ಗೂ ಸಹ ಹೆಚ್ಚೆಚ್ಚು ಜವಾಬ್ದಾರಿ ಇದೆ. ನಿಮ್ಮ ಸ್ಟಾಂಪ್ ಡೀಲರ್ಗಳು ಬೇರೆ ಯಾರಾದರೂ ನೀವನ್ನು ಅವ್ರು ಮಾಡುವಂಥ ಏನಾದರೂ ತಪ್ಪುಗಳಿದ್ರೆ ಕಣ ನೀವು ಅವರನ್ನ ಕರೆದು ತಿದ್ದು ಮಾಡಬೇಕು, ತಿದ್ದುಪಡಿ ಮಾಡಬೇಕು, ಅವ್ರಿಗೆ ತಿಳಿ ಹೇಳಬೇಕು, ಬುದ್ಧಿ ಹೇಳಬೇಕು, ಈ ರೀತಿ ಮಾಡಬಾರ್ದು, ಹೀಗೆ ಮಾಡಬಾರ್ದು ಅಂತೇಳಿ ನಮ್ಮ ಗಮನಗಳಿಗೆ ಯಾವುದೂ ಬರಬಾರ್ದು. ಯಾಕೆಂತ ಹೇಳಿದ್ರೆ ಕೈಗಾರಿಕಾ ಸಂಘ ಇರೋದು ಕೈಗಾರಿಕಾದ ಮಾಲೀಕರಿಗೋಸ್ಕರ. ನೀವು ನಮ್ಮ ಮಾಲೀಕರುಗಳಿಗೆ ಯಾವುದೇ ಆದಂಥ ತೊಂದರೆಗಳನ್ನು ಮಾಡಿದ್ರೆ ಕಣ ಕೈಗಾರಿಕಾ ಸಂಘ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡಿರೋಕ್ಕಾಗೋದಿಲ್ಲ. ಅದೇ ರೀತಿಯಲ್ಲಿ ಹಿಂಗೆ ನ್ಯಾಯಯುತವಾಗಿ ಏನಾದರೂ ಬೇಕಿದ್ರೆ ಬಂದು ನೀವು ನಮ್ಮನ್ನು ಕೇಳಿ, ನಮ್ಮ ಕೈಲಾದಂಥ ಸಂಘ ನಿಮ್ಮ ವ್ಯಾಪಾರಕ್ಕೆ ನಾವು ಸಹಾಯ ಮಾಡ್ತೀವಿ. ಇದನ್ನು ಬಿಟ್ಟು ಬೇರೆ ಏನೂ ಸಹ ನೀವು ಮಾಡೋಂಗಿಲ್ಲ. ನೀವೆಲ್ಲ ಚೆನ್ನಾಗಿ ವ್ಯಾಪಾರ ಮಾಡಿ. ಬೊಮ್ಮಸಂದ್ರ ಜಿಗಣಿ ಲಿಂಕ್ ರೋಡ್ ಇದೆ, ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿನಲ್ಲಿ ನಿಮಗೆ ಸಿಗುವಂಥ ಸ್ಕ್ರಾಪ್ ಸಿಗುವಂಥದ್ದು ಸುಮಾರು 80% ಅಷ್ಟು ಕಾರ್ಖಾನೆಗಳಿದೆ. 100 ಫ್ಯಾಕ್ಟ್ರಿ ಇದ್ರೆ 80 ಫ್ಯಾಕ್ಟ್ರಿಯಲ್ಲಿ ನಿಮಗೆ ಸ್ಕ್ರಾಪ್ ಸಿಗುತ್ತೆ. ಹಾಗೆ 2800 ಕಾರ್ಖಾನೆಗಳು ಇರಬೇಕಾದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ಇಲ್ಲ ಅಂತ ಒಂದು 2500 ಕಾರ್ಖಾನೆಗಳಲ್ಲಿ ಕೆಲಸ ಸಿಗುತ್ತೆ, ಸ್ಕ್ರಾಪ್ ಸಿಗುತ್ತೆ. ತಲೆಗೆ ಒಬ್ಬೊಬ್ಬರಿಗೆ 10 ಫ್ಯಾಕ್ಟ್ರಿ, 20 ಫ್ಯಾಕ್ಟ್ರಿ, 30 ಫ್ಯಾಕ್ಟ್ರಿ ಸಿಗುತ್ತೆ. ನೀವು ನ್ಯಾಯ ರೀತಿಯಲ್ಲಿ ಸ್ಕ್ರಾಪ್ ಡೀಲ್ ಮಾಡಿ, ಒಳ್ಳೆ ರೇಟ್ ಕೊಡಿ, ಮತ್ತು ಒಳ್ಳೆ ತೂಕದಲ್ಲಿ ಯಾವುದೇ ಅಂತ ವ್ಯತ್ಯಾಸ ಮಾಡ್ದಂಗೆ ಸ್ಕ್ರಾಪ್ ವ್ಯಾಪಾರ ನಾವು ಮುಂದುವರ್ಸ್ಕೊಂಡು ಹೋಗಿ ಸದಾ ನೀವು ಒಳ್ಳೆ ಕೆಲಸಕ್ಕೆ ಬೊಮ್ಮಸಂದ್ರ ಕೈಗಾರಿಕಾ ಸಂಘ ಸದಾ ನಿಮ್ಮ ಜೊತೆಯಲ್ಲಿರುತ್ತೆ. ಅದನ್ನು ನೀವು ಯಾವುದಾದ್ರು ತಪ್ಪುಗಳನ್ನು ಮಾಡಿದ್ರೆ ನಾವು ನಿಮ್ಮ ಜೊತೆಯಲ್ಲಿ ಇರೋದಿಲ್ಲ. ಇದನ್ನು ಚೆನ್ನಾಗಿ ಮಾನಿಟರ್ ಮಾಡ್ಕೊಂಬಿಡಿ. ಸಂಘದ ಪ್ರಸಾದರು ಇದ್ದಾರೆ, ಸಂಘದ ಪದಾಧಿಕಾರಿಗಳು ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮ ಜೋಪಲ್ಲಿದ್ದಾರೆ, ನಮ್ಮ ಪಾಕೆಟ್ನಲ್ಲಿದ್ದಾರೆ. ಈ ಸ್ಟೈಲಲ್ಲೂ ಮಾತಾಡೋಕ್ಕೆಲ್ಲ ಹೋಗ್ಬೇಡಿ, ನಮ್ಮ ಹೆಸರನ್ನು ಎಲ್ಲರೂ ಹಾಳು ಮಾಡ್ಬಾರ್ದು. ಒಳ್ಳೆ ಕೆಲಸಕ್ಕೆ ನೀವು ನಮ್ಮನ್ನು ಎಲ್ಲಿ ಬೇಕಾದರೂ ಕೇಳಿ, ನಾವು ನಿಮ್ಮ ಜೊತೆ ಬರ್ತೀವಿ. ಆಯಿತಾ, ನಿಮ್ಗೆ ವ್ಯಾಪಾರ ಆಗಬೇಕು, ನಿಮ್ಮ ಹೊಟ್ಟೆಪಾಡಿಗೆ ನಾವು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಅದನ್ನು ಬಿಟ್ಟು ನೀವು ಬೇರೆ ಯಾವುದೇ ಆದಂಥ ಅವ್ಯವಹಾರಗಳನ್ನು ಮಾಡಬಾರ್ದು. ನಾನು ನಿಮ್ಗೆ ಪುನರುಚ್ಚಾರ ಮಾಡಿ ಮಾಡಿ ಹೇಳ್ತಾನೆ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ನಮ್ಮ ಗಮನಗಳಿಗೆ ಸುಮಾರು ಮುಂಚೆಯಿಂದ ಬಂದಿದೆ. ಇನ್ಮೇಲೆ ಇವೆಲ್ಲ ಬರಬಾರ್ದು ಅಂತ ಹೇಳ್ತಾ, ನಿಮ್ಮ ವ್ಯಾಪಾರ ಚೆನ್ನಾಗಾಗಲಿ, ನಿಮ್ಮ ಸಂಘ ಸುಗಮವಾಗಿರಲಿ, ಇವೆಲ್ಲ ವ್ಯಾಪಾರಗಳೆಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾ. ಎಲ್ಲರಿಗೂ ಒಂದು ಅಸೋಸಿಯೇಷನ್ ಇರ್ತೈತೆ. ಸ್ಕ್ರಾಪ್ ಅವ್ರಿಗೂ ಅಸೋಸಿಯೇಷನ್ ಇದೆ ಅಂದರೆ ಅದು ನಮ್ಮ ಬೊಮ್ಮಸಂದ್ರ ಇಂಡಸ್ಟ್ರಿ ಏರಿಯಾದಲ್ಲಿರೋ ಪ್ರಸಾದ್ ಅಣ್ಣವ್ರ ಆಶೀರ್ವಾದದಿಂದ ಕಂಡು ನಾನು ಇವತ್ತು ಹೇಳ್ತೀನಿ. ಯಾಕಂದ್ರೆ ಸ್ಕ್ರಾಪ್ ಅವ್ರು ಅಂದ ತಕ್ಷಣ ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ ಕಾಂಪಿಟೇಷನ್ ಇರುವಂತ ಈ ಸಂದರ್ಭಗಳಲ್ಲಿ ನಮ್ಮ ಬೊಮ್ಮಸಂದ್ರ ಇಂಡಸ್ಟ್ರಿ ಏರಿಯಾದಲ್ಲಿ ಎಲ್ಲರೂ ಕಾಂಪಿಟೇಷನ್ ಇದ್ದೀರಾ, ಅವರವರ ಅನ್ಯೋನ್ಯವಾಗಿ ಬದುಕಬೇಕು, ಅವ್ರಿಗೆ ಒಂದು ಅಸೋಸಿಯೇಷನ್ ಇರಬೇಕು, ಅವ್ರು ಯಾರು ಕಿತ್ತಾಡಬಾರ್ದು, ಅವರವರು ಆ ಕಂಪ್ನಿ ಈ ಕಂಪ್ನಿ ಅಂದ್ಬಿಟ್ಟು ಯಾರೋ ಬಂದು ದುಡಿಯೋದ್ರಿಂದ ನಮ್ಮ ಭಾಗದಲ್ಲಿರೋರು ಅವ್ರಿಗೂ ಬದುಕು ಕಟ್ಕೊಳಕ್ಕೆ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಿಮಗೆ ಅಸೋಸಿಯೇಷನ್ನ ರೂಪಿಸ್ಕೊಂಡಿದ್ದಾರೆ. ಅವ್ರಿಗೆ ನೀವು ಯಾವತ್ತೂ ಅಭಾರಿಯಾಗಿ ಮುಂದಿನ ದಿನಗಳಲ್ಲಿ ಯಾರು ಸಹ ಈ ಕೈಗಾರಿಕೆಗಳಲ್ಲಿ ಕಾಂಪಿಟೇಷನ್ ಇದ್ದೀರಾ, ಅವರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಾಗಬೇಕು ಅಂದ್ಬಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ. ಅದಲ್ಲದೆ ಇವತ್ತು ಎಲ್ಲಿಂದನೋ ಬಂದು ಪುಣ್ಯಿಂದ ಇನ್ನೊಂದು ಕಡೆಯಿಂದ ಎಲ್ಲ ಬಂದು ಇಲ್ಲಿ ದುಡಿತಾ ಇದ್ದಾರೆ. ನೀವು ಇಲ್ಲಿರೋರು ಸ್ಥಳೀಯರು, ನೀವು ದುಡಿದು ನೀವು ಚೆನ್ನಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮಾಡಿಕೊಟ್ಟಿದ್ದಾರೆ. ಅವ್ರನ್ನ ಸ್ಮರಿಸುತ್ತಾ ಮುಂದಿನ ದಿನಗಳಲ್ಲಿ ನೀವು ಅಷ್ಟೇ ಯಾವುದೇ ಕಾರಣಕ್ಕೂ ಯಾವುದೇ ಕಾಂಪಿಟೇಷನ್ ಇದ್ದೀರಾ, ಕಂಪ್ನಿಗಳಲ್ಲಿ ಕಿತ್ತಾಡ್ತೀರಾ, ನೀವು ಇನ್ನೊಂದು ಕಡೆ ಹೋದಾಗ ನಾನು ಒಬ್ಬ ಅಂತ ಹೇಳ್ಕೊಂಡಿರಾ, ಅಸೋಸಿಯೇಷನ್ ಅಂತ ಹೇಳ್ಕೊಂಡೋಗಿ ನೀವೆಲ್ಲ ಚೆನ್ನಾಗಿರಿ. ಹಾಗೆ ಸಹ ನಾನು ಸಹ BA ಅಧ್ಯಕ್ಷರಾದ ಪ್ರಸಾದಣ್ಣವ್ರು ಕೇಳ್ಕೊಂತೀರಿ, ನೀವು ಸಹ ಈ ಸ್ಟಾಪ್ ಡೀಲರ್ಸ್ಗೆ ಈ ಸ್ಟಾಪ್ ಏನು ಕೆಲಸ ಮಾಡ್ತಾ ಇದ್ರಿ ಎಲ್ಲ ನಮ್ಮ ಅಸೋಸಿಯೇಷನ್ಗೆ ಸಹಕಾರ ಕೊಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಂತೀನಿ. ಮುಂದಿನ ದಿನಗಳಲ್ಲಿ ಅವ್ರ ಸಹಕಾರ ನಿಮ್ಗೆ ಇರುತ್ತೆ ಅಂದ್ಬಿಟ್ಟು ನಾನು ಈ ವೇದಿಕೆ ಮೇಲೆ ನಾನು ಅನಿಸಿಕೆಯನ್ನ ಹೇಳ್ಕೊಳ್ತಾ ಇದೆ. ನಮ್ಗಿಲ್ಲೀಗ ಅಂದ್ರೆ ನಾವು ಇಷ್ಟು ದಿನ ಸಿಕ್ಕಾಪಟ್ಟೆ ಸ್ಕ್ರಾಪ್ ಡೀಲರ್ಗಳು ಯಾರು ಯಾರು ಅಂತ ಗೊತ್ತಿಲ್ಲ, ಒಬ್ರಿಗೊಬ್ರು ಯಾರು ಪರಿಚಯ ಇಲ್ಲ. ಎಲ್ಲಿಂದನೋ ಬರ್ತಾರೆ, ತಮಿಳ್ನಾಡಿಂದ ಬರ್ತಾರೆ, ಪೀಣೆಯಿಂದ ಬರ್ತಾರೆ, ಕನಕಪುರ, ರಾಮನಗರ, ಮದ್ದೂರು ಎಲ್ಲಿಂದನೋ ಬರ್ತಾರೆ, ಸ್ಕ್ರಾಪ್ ತುಂಬಿಕೊಂಡು ಹೋಗ್ತಾರೆ. ನಾವು ಇಲ್ಲಿ ಹೋಗಿ ಕಂಪ್ನಿಗಳಿಗೆ ಹೋಗಿ ಕೇಳಿದಾಗ ರೆಸ್ಪಾನ್ಸಿಬಲ್ ಇಲ್ಲ, ಮತ್ತೆ ಎಲ್ಲೆಲ್ಲೋ ಕಮಿಟ್ಮೆಂಟ್ಗಳು ವಿಚಾರಿಸಿದಾಗ ನಾವು ಏನಾದರೂ ಇದಕ್ಕೊಂದು ಸೂಕ್ತ ಕ್ರಮ ತಗೊಳ್ಬೇಕು. ಯಾವ ಯಾವ ಮುಖಾಂತರ ನಾವು ಫ್ಯಾಕ್ಟ್ರಿ ಮಾಲೀಕರನ್ನ ಮುಟ್ಟಬೇಕು ಅಂತ BA ಅಧ್ಯಕ್ಷರಾದ ಪ್ರಸಾದ್ ಅಣ್ಣನವ್ರನ್ನ ಕೇಳಿಕೊಂಡಾಗ ಅವರು ನಮಗೆ ಒಂದು ಸಲಹೆ ಕೊಟ್ಟರು, ನಿಮ್ಮದು ಯಾಕೆ ಒಂದು ಅಸೋಸಿಯೇಷನ್ ಮಾಡ್ಕೊಬಾರ್ದು ಅಂತ. ಅದ್ರ ಪ್ರಕಾರ ನಾವು ಒಂದು ಕರೆಕ್ಟಾಗಿ ಸೂಕ್ತವಾಗಿ ಯಾರನ್ನು ಆಯ್ಕೆ ಮಾಡ್ಕೊಬೇಕು ಮಾಡಿಕೊಂಡು ಅದನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಲೀಗಲ್ ಆಗಿ
ಏನು ನಾವು ರಿಜಿಸ್ಟರ್ ಮಾಡ್ಕೊಬೇಕು ಅದ್ರ ಪ್ರಕಾರ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ನಾವೀಗ ಯಾವುದೇ ಕಂಪ್ನಿಗಳಿಗೆ ಹೋಗ್ಬೇಕಂದ್ರೂ ಕೂಡ ನಮಗೆ ಒಂದು ಸ್ವಲ್ಪ ನಾವೇನು ಫೋರ್ಸ್ಫುಲ್ಲಿ ಕೇಳೋಕ್ಕಾಗೋದಿಲ್ಲ. ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಗೊಂದು ದಾರಿ ಇದೆ. ನಾವು ಬೊಮ್ಮಸಂದ್ರದವರು, ಲೋಕಲ್ನವರು. ಲೋಕಲ್ನವ್ರಿಗೆ ಏನಾದರೂ ಒಂದು ಇಲ್ಲಿ ಉದ್ಯೋಗ ಬೇಕು ಅಂದರೆ ಸಿಂಪಲ್ಲಾಗಿ ಮಾಡ್ಕೊಬೇಕಾಗಿರೋ ಕೆಲಸಗಳು ಅಂದರೆ ಇದು ಇದು ಒಂದು ಕೂಡ ಸ್ಕ್ರಾಪ್ ಬಿಸ್ನೆಸ್. ಅದನ್ನು ಮುಖ್ಯವಾಗಿ ಮನಸ್ಸಲ್ಲಿ ಇಟ್ಕೊಂಡು ಈಗ ಈ ಕಾರ್ಯಕ್ರಮನ ನಾವೊಂದು ಅಸ್ತಿತ್ವಕ್ಕೆ ತಂದಿದ್ದೀವಿ. ಅದೇ ಥರ ನಾವು ಕಂಪ್ನಿಗಳಿಗೆ ಹೋಗಿ ಕೇಳ್ಬೋದು ಈಗ. ಮತ್ತು ನಾವು ಸ್ಕ್ರಾಪ್ಗಳವರು ಒಬ್ರಿಗೊಬ್ರು ಇದು ಆ್ಯಕ್ಚುಲಿ ಮೂರನೇ ಪ್ರೋಗ್ರಾಮ್ ಅಂದ್ಕೊಳ್ತೀವಿ ನಾವು ಮಾಡ್ತಾ ಇರೋದು. ಸ್ಕ್ರಾಪ್ ಡೀಲರ್ಸು ಅಸೋಸಿಯೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎರಡೇನು ಮಾಡಿ ಆಲ್ರೆಡಿ ಅದು ಕೈಗೆಟಕಲಿಲ್ಲ. ಇದನ್ನು ಸೂಕ್ತವಾಗಿ ರಿಜಿಸ್ಟ್ರೇಷನ್ ಮುಖಾಂತರ ನಾವು ಲೀಗಲ್ಲಾಗಿ ಈಗ ಇದ್ದೀವಿ. ಇದರಿಂದ ನಾವು ಸದುಪಯೋಗ ಪಡಿಸ್ಕೊಬೇಕು ಎಲ್ಲ ಸ್ಕ್ರಾಪ್ಗಳವರು ಕೂಡ. ಮತ್ತು ಯಾರೇ ಆಗಲಿ ಪೀಣ್ಯದವರಾಗಲಿ ಕರ್ಪುರ ಈ ತಮಿಳುನಾಡವ್ರು ಯಾರೇ ಆದ್ರೂ ಏನಾದರೂ ಇಲ್ಲಿ ಸ್ಕ್ರಾಪು ತೆಗಿಬೇಕಾದ್ರೆ ನಮ್ಮ ಹತ್ರನೂ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಬೋದು. ಮಾಡಿಸ್ಕೊಂಡು ಬೇಕಾದರೆ ಚಾನ್ಸಸ್ ಇದ್ದರೆ ತಗೊಳ್ಳಿ ಸ್ಕ್ರಾಪು. ಅದು ಬಿಟ್ಟರೆ ನಮಗೆ ಇಲ್ಲಿ ಫುಲ್ಲು ಸಪೋರ್ಟ್ ಮಾಡೋದಕ್ಕೆ ಅಧ್ಯಕ್ಷರಿದ್ದಾರೆ, ಅವರ ನೇತೃತ್ವದಲ್ಲಿ ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗೋಣ. ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ ವ್ಯಾಪ್ತಿ, ಬೊಮ್ಮಸಂದ್ರ ಜಿಗಣಿ ಲಿಂಕ್ ರಸ್ತೆ, ಅತ್ತಿಬೆಲೆ ಕೈಗಾರಿಕಾ ಪ್ರದೇಶ, ವೀರಸಂದ್ರ ಕೈಗಾರಿಕಾ ಪ್ರದೇಶ, ಇಷ್ಟು ಕೈಗಾರಿಕಾ ಪ್ರದೇಶಗಳನ್ನು ಒಂದು ಒಗ್ಗೂಡಿಸ್ಕೊಂಡು ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ಒಂದು ಸ್ಕ್ರಾಪ್ ಡೀಲರ್ ಸಂಘ ಅಂತೇಳಿ ಇವತ್ತೊಂದು ಸಂಘನೊಂದು ಕಟ್ಕೊಂಡಿದ್ದಾರೆ. ಈ ಸಂಘದ ಉದ್ಘಾಟನೆಗೆ ನನ್ನನ್ನು ಕರೆದಿದ್ದರು. ನಾನು ಇವತ್ತು ಸಂಘನ ಉದ್ಘಾಟನೆ ಮಾಡಿದ್ದೀನಿ. ಉದ್ಘಾಟನೆ ಮಾಡಿದ ಮೇಲೆ ಸ್ಕ್ರಾಪ್ ಡೀಲರ್ಸು ಮತ್ತು ಸ್ಕ್ರಾಪ್ ವ್ಯಾಪಾರ ಹೆಂಗಿರಬೇಕು ಮತ್ತು ನಿಮ್ಮ ನಡವಳಿಕೆಗಳು ಹೆಂಗಿರಬೇಕು ಅಂತೇಳಿ ಅವ್ರಿಗೆಲ್ರಿಗೂ ಸಹ ನಾನು ತಿಳಿ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ನೀವು ನ್ಯಾಯಯುತವಾಗಿ ವ್ಯಾಪಾರ ಮಾಡಿದಾಗ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತಲೂ ಸಹ ಅವ್ರಿಗೆ ಹೇಳಿದ್ದೀವಿ. ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿ ಮತ್ತು ಸುತ್ತಮುತ್ತಲಿರುವ ಎಲ್ಲ ಕೈಗಾರಿಕಾ ಪ್ರದೇಶಗಳಲ್ಲಿ ಸುಮಾರು ಒಂದು 8,000 ಕೋಟಿಯಷ್ಟು ವ್ಯಾಪಾರ ಇದೆ ಅಂದರೆ ಕರ್ನಾಟಕದಲ್ಲಿ. ಮತ್ತು ಹೊರದೇಶಗಳಿಂದ ನಮ್ಮ ಭಾರತಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಸುಮಾರು 135 ಮಿಲಿಯನ್ನಷ್ಟು 1,045 ಕೋಟಿ 1,200 ಕೋಟಿಯಷ್ಟು ಅಂದಾಜು ಅಷ್ಟು ಸ್ಕ್ರಾಪ್ ಸಹ ನಮ್ಮ ರಾಜ್ಯಕ್ಕೆ ಬರ್ತಾ ಇದೆ. ಇದೆಲ್ಲ ಸ್ಕ್ರಾಪ್ ಮಾಡುವಾಗ ವ್ಯಾಪಾರ ಮಾಡುವಾಗ ಮುಂಚೆ ಸ್ಕ್ರಾಪ್ ವ್ಯಾಪಾರನ ಗುಜರಿ ವ್ಯಾಪಾರ ಅಂತ ಇದ್ದರು. ಈಗ ಈ ಸ್ಕ್ರಾಪ್ ವ್ಯಾಪಾರ ಬಂದು ದೊಡ್ಡ ವ್ಯಾಪಾರ. ಅದರಲ್ಲೂ ವಿಶೇಷವಾಗಿ ಇವಾಗ ಸ್ಕ್ರಾಪ್ ಬಾಬು ಅನ್ನೋರು ಏನೋ ರಾಜಕೀಯಕ್ಕೆ ಬಂದಿರೋದ್ರಿಂದ ಈ ಸ್ಕ್ರಾಪ್ ಡೀಲರ್ಗಳಿಗೆ ಇನ್ನೂ ಒಂದೆರಡು ಕೊಂಬುಗಳು ಜಾಸ್ತಿ ಬಂದಂಗೆ ಆಗ್ತಾ ಇದೆ. ಅಂದರೆ ಅರ್ಥ ಅಂತೇಳಿದ್ರೆ ಅದು ಒಂದು ಒಳ್ಳೆ ವ್ಯಾಪಾರ ಅಂತ. ಅದು ವಿಶೇಷ ಯಾರಿಗೂ ಗೊತ್ತಿರಲಿಲ್ಲ ಜನಗಳಿಗೆ, ಈಗ ಅದು ಗೊತ್ತಾಗ್ತಾ ಇದೆ ಸ್ಕ್ರಾಪ್ ವ್ಯಾಪಾರ ಅಂತೇಳಿ. ನೀವೇನೇ ವ್ಯಾಪಾರ ಮಾಡಿ ನಿಮ್ಮ ಜೊತೆಗಳಲ್ಲಿ ನಾವು ಇರ್ತೀವಿ. ನ್ಯಾಯಯುತವಾಗಿ ಮಾಡುವಂಥ ವ್ಯಾಪಾರಕ್ಕೆ ನಾವು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಅವ್ರಿಗೆ ಹೇಳಿದ್ದೀವಿ. ಮತ್ತು ಹೊರ ರಾಜ್ಯಗಳಿಂದ ಮತ್ತು ಹೊರ ಡಿಸ್ಟಿಕ್ಗಳಿಂದ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾರೆ. ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಅಂತೇಳಿ ನನ್ನಲ್ಲಿ ಅವರೆಲ್ಲರೂ ಮನವಿ ಮಾಡಿದರು. ತಾವು ಸಹ ಸ್ಥಳೀಯರಿಗೆ ಕೊಡಿಸೋ ರೀತಿಯಲ್ಲಿ ಕೈಗಾರಿಕೋದ್ಯಮಗಳ ಹತ್ರ ಮಾತಾಡಬೇಕು ಸರ್ ಅಂತ ಹೇಳಿದರು. ನಾನು ಸಹ ಹೇಳಿದ್ದೀನಿ, ನೀವು ನ್ಯಾಯಯುತವಾಗಿ ಸ್ಕ್ರಾಪ್ ವ್ಯಾಪಾರ ಮಾಡೋಂಗಿದ್ರೆ ನಾನು ಸ್ಥಳೀಯರಿಗೆ ನಾನು ಕೊಡಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತೇಳಿ ಅವರಿಗೆ ನಾನು ಹೇಳಿದ್ದೀನಿ, ತಿಳುವಳಿಕೆ ಹೇಳಿದ್ದೀನಿ. ಸ್ಕ್ರಾಪ್ ವ್ಯಾಪಾರಿಗಳಂದ್ರೆ ಒಂದು ರೀತಿ ಅಪವಾದ ಏನು ಕಳ್ಳತನದ
ನಿಜ ತಾವೇನು ಹೇಳ್ತಿದ್ದೀರ, ಇದು 20 ವರ್ಷಗಳ ಹಿಂದೆ ಮತ್ತು 15 ವರ್ಷಗಳ ಹಿಂದೆ ಇದು ನಡೀತಾ ಇತ್ತು. ಸ್ಕ್ರಾಪ್ ವ್ಯಾಪಾರ ಅಂತ ಹೇಳಿದ್ರಾಗ ಕಳ್ತಂದ ವ್ಯಾಪಾರ ಅಂತ ಹೇಳಿ ಇರ್ತಾ ಇತ್ತು. ಬಟ್ ಆ ಕಾಲ ಚೇಂಜ್ ಆಗಿದೆ ಮತ್ತು ಬದಲಾಗಿದೆ. ಅದು ನನಗೆ ಹೇಳದ್ನಲ್ಲ, ಸುಮಾರು 10,000 ಕೋಟಿಯಷ್ಟು ವ್ಯಾಪಾರ ಇರಬೇಕಾದ್ರೆ ಕಳ್ತನ ಎಲ್ಲಿ ಮಾಡ್ಲಿಕ್ಕೆ ಬರುತ್ತೆ? ಕಳ್ತನ ಮಾಡ್ಲಿಕ್ಕೆ ಆಗೋದಿಲ್ಲ. ಕಳ್ತನ ಮಾಡಿದ್ರಾಗ ಇವತ್ತು ದಿವಸ ಕಾನೂನು ತುಂಬ ಕಠಿಣವಾಗಿದೆ. ಕಾನೂನ ವಿರುದ್ಧವಾಗಿ ಯಾರು ನಡ್ಕೊಳ್ಳೋಕ್ಕಾಗೋದಿಲ್ಲ. ಕಾನೂನು ತುಂಬ ಕಠಿಣವಾಗಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಸುತ್ತಮುತ್ತಲಿರುವಂಥ ಹೆಬ್ಬಗೋಡಿ, ಜಿಗಣಿಯ, ಅತ್ತಿಬೇಲೆ, ವೀರಸಂದ್ರ ಪೊಲೀಸ್ ಠಾಣೆಗಳಲ್ಲಿ ಠಾಣಾಧಿಕಾರಿಗಳೆಲ್ಲರೂ ಸಹ ತುಂಬ ಕಟ್ಟುನಿಟ್ಟಾಗಿ ಅದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ಯಾವುದೇ ಆದಂಥ ಕಳ್ತನಗಳನ್ನೆಲ್ಲ ಮಾಡೋದಕ್ಕೆ ಬಿಡೋದೇ ಇಲ್ಲ. ಮತ್ತು ಅದು ವ್ಯಾಪಾರನೂ ನಡೀತಾ ಇಲ್ಲ ಬಿಡಿ, ಅದೆಲ್ಲ ಇದು ಆಪಾದನೆಗಳಿದು. ಈಗ ಮುಂಚೆ ನಡೀತಿತ್ತು ಒಂದು 20 ವರ್ಷಗಳ ಹಿಂದೆ ಕಡೆಗೆ, ಈಗ ಸ್ಕ್ರಾಪ್ ಅಂತ ಹೇಳಿದಾಗ ದೊಡ್ಡ ವ್ಯಾಪಾರ ಆಗಿರೋದ್ರಿಂದ ಆ ಥರ ನಡೆಯೋದಿಲ್ಲ. ಆ ಥರ ಮಾಡಿದ್ರೆ ಸಹ ನಾವು ಸಹ ಕೈಗಾರಿಕಾ ಸಂಘ, ಒಂದು ಜವಾಬ್ದಾರಿಯುತವಾಗಿರುವಂಥ ಸಂಘ, ಇಂಥದಕ್ಕೆಲ್ಲ ನಾವು ಕುಮ್ಮಕ್ಕೂ ಕೊಡೋದಿಲ್ಲ. ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋಕ್ಕೆ ನಾವು ಸಹ ಪ್ರೋತ್ಸಾಹ ಮಾಡ್ತೀವಿ, ಮತ್ತು ನಾವು ಸಹ ಅದು ಇದು ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಗೆ ಹೇಳ್ತಾ ಇದ್ದೀನಿ. ಸರ್, ಅದರಲ್ಲಿ ಉಂಟಾಗುವಂಥ ಡಿಸ್ಪೋಸಲ್ ಎಲ್ಲಿ ಮಾಡ್ತಾರೆ, ಮತ್ತು ಅದಕ್ಕೆ ನೀವು ಏನಾದರೂ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ ಮತ್ತು ಇಲ್ಲ ಇವರೇ ಮಾಡ್ಕೊಂಡಿದ್ದಾರೆ? ಇಲ್ಲ, ಇವರೆಲ್ಲರೂ ಸಹ ಏನಾಗಿದೆ ಅಂತ ಹೇಳಿದಾಗ ವಾಯುಮಾಲಿನ್ಯ ಪೊಲ್ಯೂಷನ್ ಬೋರ್ಡ್ಲಿಂದ ಎಲ್ಲರೂ ಸಹ ಲೈಸೆನ್ಸ್ಗಳನ್ನು ಪಡ್ಕೊಂಡಿದ್ದಾರೆ. ಯಾರು ಡೀಲರ್ಸ್ ಇರ್ತಾರೋ, ಮೇನ್ ಡೀಲರ್ಸು, ಸಬ್ ಡೀಲರ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಬಂದು ಮೇನ್ ಡೀಲರ್ಗಳಿಗೆ ಕೊಡ್ತಾರೆ. ಅವರು ಯಾರೆಲ್ಲ ಡಿಸ್ಪೋಸ್ ಮಾಡ್ತಾರೆ ಅವರೆಲ್ಲರೂ ಸಹ ಪೊಲ್ಯೂಷನ್ ಬೋರ್ಡಿಂದ ಪರ್ಮಿಷನ್ ತೊಗೊಂಡಿದ್ದಾರೆ. ಅದರದೇ ಆದಂಥ ನಿಟ್ಟಲ್ಲಿ ಅವರೆಲ್ಲ ಕೆಲಸ ಮಾಡ್ತಿದ್ದಾರೆ. ಮತ್ತು ಅದು ಉಳಿದಂಥ ಸ್ಕ್ರಾಪ್ ಎಲ್ಲ ಫರ್ನೆಸ್ಗೆ ಹೋಗ್ತದೆ. ಇವರು ಯಾವುದೇ ಆದಂಥ ಎಲೆಕ್ಟ್ರಾನಿಕ್ ಸ್ಕ್ರಾಪನ್ನು ಯಾವುದು ಸಹ ಇವರು ಖರೀದಿ ಮಾಡಿದ್ದಿಲ್ಲ. ಇವರು ಏನಿದ್ರು ಸಹ ಸ್ಟೀಲು, ಕಾಪರು, ಬ್ರಾಜು ಮತ್ತು ಅಲ್ಯೂಮಿನಿಯಂ ಇಂಥ ಸ್ಕ್ರಾಪನ್ನು ಇವರು ಖರೀದಿ ಮಾಡೋದು. ಮತ್ತು ಎಲೆಕ್ಟ್ರಾನಿಕ್ ತ್ಯಾಜ್ಯನ ಯಾವುದು ಸಹ ಇವರು ಖರೀದಿ ಮಾಡೋದಿಲ್ಲ. ಅದಕ್ಕೆ ಆದಂಥ ಕಾನೂನುಗಳು ಬೇರೆ ಇದೆ. ಅವರು ಅದರಿಂದೋಸ್ಕರ ಅದು ಮಾಡ್ತಿದ್ದಾರೆ. ನಿಜವಾಗ ಸ್ಕ್ರಾಪ್ ಅಂದರೆ ಸ್ಕ್ರಾಪೇ ಅದು, ಅದು ತ್ಯಾಜ್ಯನೇ ಅದು. ಅದು ತ್ಯಾಜ್ಯ ಫರ್ನೆಸ್ಗೆ ಹೋದ ಮೇಲೆ ಅದು ಪುನಃ ಒಳ್ಳೆ ಗುಣಮಟ್ಟದ ಸ್ಕ್ರಾಪ್ ಆಗಿ ಆಚೆ ಬರ್ತದೆ. ಸ್ಕ್ರಾಪ್ ಅಸೋಸಿಯೇಷನ್ ನನ್ನ ಪ್ರೆಸಿಡೆಂಟ್ ಮಾಡವರೇ, ಅಧ್ಯಕ್ಷರು ಮಾಡವರೇ, ಎಲ್ಲರೂ ಸೇರಿ ಮಾಡಿರೋದು. ಮುರುಗೇಸು, ಶ್ರೀನಿವಾಸು, ನಮ್ಮ ಎಮ್ ಆರು ರಿಜ್ವಾನು, ವಾಜಿತ್ತು, ನಮ್ಮ ಗೋಪಾಲ ಎಲ್ಲ ಸೇರಿ ನನ್ನ ಅಧ್ಯಕ್ಷರು ಮಾಡವರೇ, ಅವ್ರನ್ನ ಉಪಾಧ್ಯಕ್ಷರು ಮಾಡವರೇ. ಇವರು ಇವ್ರನ್ನೆಲ್ಲನೂ ನಾವು ನಮ್ಮ ಅಣ್ಣ ತಮ್ಮರ ಥರ ಯಾವುದೊಂದು ಭೇದ ಪಕ್ಷಗಳಿಲ್ದಿರ, ಯಾವುದೊಂದು ಒಬ್ರಿಗೊಬ್ಬರು ಏನೂ ಮನಸ್ಸುಗಳಿಗೆ ವಯಸ್ಸು ಇಲ್ದಿರ ನಾವು ನಡ್ಸ್ಕೊಂಡು ಹೋಗ್ತೀರಂತ ನನ್ನ ಅಧ್ಯಕ್ಷರು ಮಾಡಿರೋದು ಎಲ್ಲರಿಗೂ ನಮ್ಮ ಪ್ರಸಾದ್ ಅಣ್ಣವರು ಸಹಾಯದಿಂದ ನಾವಿವತ್ತು ಏನೊಂದು ಇದಾದ್ರೇನೋ ಅವ್ರು ನಮಗೆ ಸಹ ಇದು ಮಾಡ್ತಾರೆ. ಆ ಇದ್ರ ನಿಂಚ ನಾವು ಇದನ್ನು ನಡ್ಸ್ಕೊಂಡು ಹೋಗ್ತೀರಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮಾಡಿದ್ದೀವಿ. ಇದು ಈ ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ. ಯಾರೇ ಆಗಲಿ ಇಲ್ಲಿ ನಮ್ಮ ನಮ್ಮ ಸರೌಂಡಿಂಗ್ ನಮ್ಮ ಲಿಮಿಟ್ಸಲ್ಲಿ ಈ ಬಿಸ್ನೆಸ್ಗಳು ಮಾಡಬೇಕಂದ್ರೆ, ಸ್ಕ್ರಾಪ್ ಡೀಲರ್ಗಳಾಗಲಿ, ಸ್ಕ್ರಾಪ್ ಬಿಸ್ನೆಸ್ ಆಗಲಿ ಏನಾದರೂ ಮಾಡಬೇಕಂದ್ರೆ ನಮ್ಮ ಸಂಘದ ಮುಖಾಂತರ ಮಾಡಲಿ ಅನ್ನೋದು ಒಂದೇ ನಾವು ಈಗ ಇಲ್ಲಿ ಇವ್ರಿಗೆ ಬಂದಿರೋರ್ಗೆ ಎಲ್ಲರಿಗೂ ಕೋರ್ಕೊಳ್ಳೋದು. ಮತ್ತು ಯಾವುದೇ ಈ ಸ್ಕ್ರಾಪಲ್ಲಿ ಪ್ರಸಾದ್ ಅಣ್ಣವರು ಏನು ಹೇಳಿದ್ರು, ಮೋಸ, ಅಡ್ಜಸ್ಟ್ಮೆಂಟ್ಗಳು ಇವೆಲ್ಲ ಏನೂ ಇಲ್ದಿರ ಒಳ್ಳೆ ಉತ್ತಮವಾದ ಬಿಸ್ನೆಸ್ ಮಾಡ್ಕೊಂಡು ಹೋಗೋದಕ್ಕೆ ಒಂದು ಅವಕಾಶ ಈ ಈ ಇದ್ರ ಮುಖಾಂತರ ಸಿಗಲಿ ಅಂತ ನಾನು ಇಲ್ಲಿರೋರೆಲ್ಲರಿಗೂ ಕೋರ್ಕೊಂತೀನಿ. ನಮಸ್ಕಾರಗಳು. ಬಿಜೆಎಲ್ಆರ್ ಅಸೋಸಿಯೇಷನ್ ಕಡೆಯಿಂದ ಎಲ್ಲರಿಗೂ ನಮಸ್ಕಾರಗಳು. ಈ ದಿವಸ ನಾವು ಮಾಡ್ತಿರೋದು ಸ್ಟಾಫ್ ಅಸೋಸಿಯೇಷನ್ ಕಡೆಯಿಂದ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ, ಪ್ರತಿಯೊಬ್ಬರಿಗೂ ಚೆನ್ನಾಗಾಗಲಿ. ಆಮೇಲೆ ಬಂದ್ಬಿಟ್ಟು ಇವತ್ತು ಈ ಸ್ಟಾಫ್ ಅಸೋಸಿಯೇಷನ್ ಕಡೆಯಿಂದ ನಮ್ಗೆ ತುಂಬಾ ಹೆಲ್ಪ್ ಮಾಡಿರುವಂತ ಎ ಪ್ರಸಾದ್ ಅವ್ರಿಗೆ ತುಂಬ ಧನ್ಯವಾದಗಳು. ಮತ್ತೆ ಇಲ್ಲಿ ಬಂದಿರುವಂತ ಎಲ್ಲ ನಮ್ಮ ಸ್ಟಾಫ್ ಡೀಲರ್ ಎಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ, ಪ್ರತಿಯೊಬ್ಬರು ಚೆನ್ನಾಗಿ ಬಿಸ್ನೆಸ್ ಮಾಡ್ಕೊಂಡೋಗ್ಲಿ ಅಂತ ಕೇಳ್ಕೊತಾ ಇದ್ರಿ. ನಮಸ್ಕಾರ.